ನೋಡಿ ಸ್ಟಿಚ್ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಸ್ಟಿಚಿಂಗ್ ಹೇಗೆ ಹೇಗೆ ಅಂತ ಅಂದ್ಬಿಟ್ಟು ನಾನು ಹೇಳಿ ಕೊಡ್ತಾನೆ ಸೋ ಈಗ ನಾನು ಇದು ಫ್ರಂಟ್ ಪಾರ್ಟ್ ನಾನು ಇಲ್ಲಿ ಏನು ಮಾಡ್ತಾ ಇದ್ದೇನೆ ಇದನ್ನ ಈಗ ಈ ಡೈರೆಕ್ಷನ್ ಹೇಗೆ ಇಡ್ತಾ ಇದ್ದೇನೆ ಇಟ್ಟಾದ ನಂತರ ನೋಡಿ ಫ್ರಂಟ್ ನಾನು ಆಗ್ಲೇ ಹೇಳಿದ್ದೆ ಕಟಿಂಗ್ ಮಾಡುವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೆ ಹೇಗೆ ಸ್ಟಿಚಿಂಗ್ ಬರುತ್ತೆ ಅಂತ ಅಂದ್ಬಿಟ್ಟು ಯಾಕಂದ್ರೆ ಇದು ನೆಕ್ ಫಿನಿಶಿಂಗ್ ನಾವು ಕೊಟ್ರೆ ನಾನು ನಮಗೆ ಚೂಡಿದಾರಕ್ಕೆ ಆಗಲಿ ಬ್ಲೌಸ್ಗೆ ಆಗಲಿ ನೆಕ್ ಫಿನಿಶಿಂಗ್ ಕೊಡೋದು ಹೇಗೆ ಅಂತ ಅಂದ್ಬಿಟ್ಟು ಅನುಕೂಲ ಆಗುತ್ತೆ ನೋಡಿ ಇದು ಈ ತರ ಕೊಟ್ಟಾದ ನಂತರ ನಾನೀಗ ಕಂಪ್ಲೀಟ್ ಹೀಗೆ ಒಂದು ಸ್ಟಿಚ್ ಹಾಕ್ತೇನೆ ಸೋ ಈಗ ನೋಡಿ ಎರಡು ಕೂಡ ಈಗ ಮುಗಿದಿದೆ ಅದ ನಾನು ಫ್ರಂಟ್ ಬ್ಯಾಕ್ ಎರಡು ಸೈಡ್ಗೂ ಕೂಡ ಇದೇ ತರ ನಾನು ಮಾಡ್ಕೊಂಡಿದ್ದೇನೆ ಫ್ರಂಟ್ ಇಂದ ಕೂಡ ಹಾಗೆ ಬ್ಯಾಕ್ ಸೈಡ್ ಇಂದ ಕೂಡ ನಾನು ಇದನ್ನ ಈಗ ಏನು ಮಾಡ್ತಾನೆ ಕಟ್ ಮಾಡ್ತಾನೆ ನೋಡ್ಕೊಂಡ್ಬಿಡಿ ಎರಡು ಕೂಡ ರೆಡಿ ಆಗಿದೆ ನೋಡಿ ಎರಡು ಕೂಡ ಸ್ಟಿಚ್ ಮಾಡಿದ್ದೇನೆ ಇದೇ ಪ್ರಕಾರ ಬಂದಿದೆ ಸೋ ಇದು ಇದಾದ ನಂತರ ಈಗ ಕರೆಕ್ಟ್ ಆಗಿ ನಾನು ಈಗ ಸ್ಟಿಚ್ ಮಾಡ್ತಾನೆ ಕಟ್ ಮಾಡ್ತಿದ್ದೇನೆ ಸಾರಿ ಓಕೆ ನೋಡಿ ಕಟ್ ಮಾಡ್ತಾ ಇದ್ದೇನೆ ಈಗ ಎಕ್ಸ್ಟ್ರಾ ಇದ್ದದ್ದನ್ನು ಮಾತ್ರ ನಾನು ಕಟ್ ಮಾಡಿದೆ ಕಟ್ ಮಾಡಿ ಆದ ನಂತರ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾಚ್ ಅಂತ ಹೇಳ್ತೇವೆ ಅಂದರೆ ಕಚ್ ಮಾರ್ಕ್ ಅಂತ ಹೇಳ್ತೇವೆ ಕಚ್ ಮಾರ್ಕ್ ಈ ರೀತಿ ಹಾಕ್ಕೊಂಡಾಗ ನಿಮಗೆ ಅಂದರೆ ಸ್ಟಿಚ್ಚಿನ ಒಳಗಡೆನೇ ಬರಬೇಕು ಅಪ್ಪಿ ತಪ್ಪಿನ ಸ್ಟಿಚ್ ಮೇಲೆ ಮಾಡಿಬಿಡಿ ಆಮೇಲೆ ಮಾಡಿದ್ರೆ ಮತ್ತೆ ಬಟ್ಟೆನೇ ಇದಾಗ್ಬಿಡುತ್ತೆ ವೇಸ್ಟ್ ಅಲ್ಲಿಗೆ ನಾನು ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎರಡಕ್ಕೂ ಕೂಡ ಕಾಣ್ತಾ ಇದೆಯಲ್ವಾ ಸೊ ಈ ಥರ ನಾನು ನಾಚ್ ಹಾಕ್ಕೊಳ್ಳೋದು ಯಾಕೆ ಅಂತ ಆದರೆ ಟರ್ನ್ ಮಾಡುವಾಗ ಬಟ್ಟೆ ನಿಮಗೆ ಫಿನಿಷಿಂಗ್ ನೀಟಾಗಿ ಬರುತ್ತೆ ಆ ಕಾರಣಕ್ಕೋಸ್ಕರ ಅಂತಲೇ ಈ ರೀತಿ ಮಾಡ್ಕೊಳ್ತೇವೆ ಮಾಡ್ಕೊಂಡಾದ ನಂತರ ನೋಡಿ ಇದನ್ನೀಗ ನಾನು ಈ ರೀತಿ ಹೀಗೆ ಹೀಗೆ ತಗೊಳ್ತೇನೆ ಆದಷ್ಟು ಫಸ್ಟ್ ಟೈಮ್ ಹೊಲಿಯುವಾಗ ಸ್ವಲ್ಪ ದಪ್ಪ ಬಟ್ಟೆ ಕಾಟನ್ ಬಟ್ಟೆಯಲ್ಲಿ ಹೊಲಿಯಿರಿ ಯಾಕಂದರೆ ನಾನು ಇದು ಲೈನಿಂಗ್ ಕೊಡದೆ ಹೇಳ್ಕೊಡ್ತಾ ಇರೋದು ಲೈನಿಂಗ್ ಆದರೂ ಕೂಡ ಏನು ಮಾಡ್ತೀರಾ ಅಂತಾದರೆ ಇದೇ ಪ್ರೊಸೀಜರನ್ನು ಎಕ್ಸ್ಟ್ರಾ ಬಟ್ಟೆ ಇದೇನಿದೆ ನನಗೆ ಸಣ್ಣದು ತೊಗೊಂಡಿದ್ದೇನಲ್ವಾ ಲೈನಿಂಗ್ ಬಟ್ಟೆ ಆದರೆ ಇದು ಹೇಗೆ ಕಟ್ ಮಾಡಿದರೆ ಇದೇ ಪ್ರಕಾರ ಲೈನಿಂಗ್ ಬಟ್ಟೆನೂ ಕಟ್ ಮಾಡ್ಕೊಳ್ತೀರಾ ಈ ರೀತಿ ನೆಕ್ಕಿಗೆ ಹೊಲ್ಕೊಂಡಾದ ನಂತರ ಈ ರೀತಿಯೇ ನೆಕ್ ಹತ್ರ ಫಿನಿಷಿಂಗ್ ಆಗಬೇಕು ಬಟ್ ಇದರಲ್ಲಿ ಲೈನಿಂಗ್ ಬಟ್ಟೆಯಲ್ಲಿ ನೆಕ್ ಕಟ್ ಮಾಡ್ಕೊಬೇಡಿ ಮೇನ್ ಬಟ್ಟೆ ಕಟ್ ಮಾಡ್ಕೊಂಡಿರ್ತೀರಾ ಇಲ್ಲ ಅಂತ ಲೈನಿಂಗ್ ಬಟ್ಟೆಯಲ್ಲಿ ನೆಕ್ ಮಾಡಿದರೆ ಮೇನ್ ಬಟ್ಟೆ ಸಾದಾ ಇಡಿ ಈ ರೀತಿ ಮಾಡ್ಕೊಂಡಾಗಲೇ ನಿಮಗೆ ಆಗ ಏನಾಗುತ್ತೆ ಕರೆಕ್ಟಾಗಿ ಕ್ಲೀನಾಗಿ ಬರುವಂಥದ್ದು ನೋಡಿ ನೋಡಿ ಕಾಟನ್ ಬಟ್ಟೆನ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ಈ ರೀತಿ ಎಡ್ಜಲ್ಲಿ ಈ ರೀತಿ ಮಾಡಿದಾಗ ಏನಾಗುತ್ತೆ ಸ್ವಲ್ಪ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಾಡ್ತಾ ಇದ್ದೇನೆ ಅಷ್ಟೇ ಸರಿನಾ ಹೀಗಾಗಿದೆ ಸೊ ಇದೀಗ ಆಯಿತಾ ಮೂರು ಸೈಡ್ ಕೂಡ ಆಯಿತು ಈಗ ನೋಡಿ ಫ್ರೆಂಡ್ಸ್ ಈಗ ಒಳಗಡೆ ಈ ಪಾರ್ಟ್ ಏನಿದೆ ಅನ್ಇವನ್ ಅಂದರೆ ಲೈಕ್ ಫಿನಿಷಿಂಗ್ ಇಲ್ಲದೆ ಇರೋ ಹಾಗಿದೆ ಅಂತ ಸೊ ನಾನೇನು ಮಾಡ್ತೇನೆ ಇದಕ್ಕೆ ಅದು ಇದನ್ನೇ ಈ ರೀತಿ ನೋಡಿ ಇಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಡಬಲ್ ಫೋಲ್ಡು ಇದನ್ನು ಫಿನಿಷಿಂಗ್ ಕೊಡ್ತೇನೆ ಮೂರು ಸೈಡ್ ಕೂಡ ಅದಕ್ಕೆ ಮುಂಚೆ ನಾನೀಗ ಏನು ಮಾಡ್ತೇನೆ ಅಂತಂದರೆ ಫಸ್ಟ್ ಇಲ್ಲಿ ಅದು ನಿಲ್ಲಬೇಕಲ್ವ ಕಾನ್ಸ್ಟೆಂಟಾಗಿ ಆ ಕಾರಣಕ್ಕೆ ನಾನೀಗ ಫಸ್ಟ್ ಇದರಲ್ಲೀಗ ನಾನು ಇಲ್ಲಿಗ ಕಂಪ್ಲೀಟ್ ನೋಡಿ ಕಂಪ್ಲೀಟ್ ಇದ್ರ ಮೇಲೆ ಎಡ್ಜಲ್ಲಿ ಈ ರೀತಿ ಸ್ಟಿಚ್ ಹಾಕ್ತಾನೆ ಈಗ ನೋಡ್ಕೊಳ್ಳಿ ಕ್ಲೀನಾಗಿ ಹೇಗೆ ಹಾಕ್ತಾನೆ ಅಂತ ಹೇಳ್ಬಿಟ್ಟು ನೋಡಿ ಈಗ ಎರಡು ಸೈಡ್ ಕೂಡ ಈ ರೀತಿ ನಾನೀಗ ಫಿನಿಷಿಂಗ್ ಮಾಡ್ಕೊಂಡಿದ್ದೇನೆ ಕಾಣ್ತಾ ಇದೆಯಾ ಸುಂಡಿ ನೆಕ್ಕಿಗೆ ಫ್ರಂಟ್ ಈ ರೀತಿ ಬಂದ್ಬಿಡುತ್ತೆ ಎರಡು ಕೂಡ ನೋಡಿ ಕಾಣ್ತಾ ಇದೆ ಎರಡು ಫ್ರಂಟ್ ಬ್ಯಾಕ್ ಇದು ಫ್ರಂಟ್ ಇದು ಬ್ಯಾಕ್ ಸೊ ಇದಾದ ನಂತರ ಈಗ ನಾನು ಆಗಲೇ ಹೇಳಿದೆ ನಿಮಗೆ ಇದನ್ನೇನು ಮಾಡ್ತೇನೆ ಈ ರೀತಿ ಕಟ್ ಒಳಗಡೆ ಪಾರ್ಟನ್ನು ನಾನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಫಿನಿಷಿಂಗ್ ಕೊಡ್ತೇನೆ ನಾನು ಅದನ್ನು ಈಗ ಸ್ಟಿಚ್ ಮಾಡ್ಕೊಳ್ತಾ ಇದ್ದೇನೆ ಯಾಕೆಂದರೆ ಯಾವುದೇ ಡ್ರೆಸ್ ಹೊಲಿರಿ ಏನೇ ಹೊಲಿರಿ ಫಿನಿಷಿಂಗ್ ಭಾಳ ಇಂಪಾರ್ಟೆಂಟು ಅದಿಲ್ಲ ಅಂತಂದ್ರೆ ಏನು ಹೊಲಿದ್ರು ಕೂಡ ವೇಸ್ಟ್ ನಾನು ಸರಿನಾ ಇದನ್ನು ನಾನು ಮೂರು ಸೈಡ್ ಕೂಡ ಇದೇ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡ್ತೇನೆ ಓಕೆ ಸರಿಯಾ
ಫಸ್ಟ್ ಟೈಮ್ ಹೊಲಿಯುವಾಗ ಫ್ರಾಕ್ ಸಾಧಾನೆ ಹೊಲಿದ್ರು ಕೂಡ ಏನು ತೊಂದರೆ ಇಲ್ಲ ಕೆಲವರಿಗೆ ಏನು ಅನ್ಸ್ಬಿಡುತ್ತೆ ಇದೇನಪ್ಪ ಹೀಗಿದೆ ಅಂತ ಫಸ್ಟ್ ಬಿಗಿನರ್ಸ್ ಅಲ್ವಾ ಸೋ ಹಾಗಾಗಿ ಸಾಧಾನೆ ಮಾಡಿ ಏನು ಸಮಸ್ಯೆ ಇಲ್ಲ ಸರಿನಾ ಈ ಫ್ರಾಕ್ ಬಂದ್ಬಿಟ್ಟು ನೋಡಿ ಇದರಲ್ಲಿ ಕರೆಕ್ಟ್ ಆಗಿ ಕಲ್ತ್ರೆ ಸ್ಕರ್ಟ್ ನೆರಿಗೆ ಲಂಗ ಹೊಲಿಯಕ್ಕೂ ಕೂಡ ಅನುಕೂಲ ಆಗುತ್ತೆ ಮಕ್ಕಳಿಗೆ ಏನಿದೆ ಈಗ ಸಣ್ಣ ಮಕ್ಕಳಿಗೆ ಲಂಗ ಬ್ಲೌಸ್ ಅಂತ ಅಂದ್ಬಿಟ್ಟು ಏನು ಸ್ಟಿಚ್ ಮಾಡ್ತೀರಾ ರೇಷ್ಮೆ ಸೀರೆಯಲ್ಲಿ ಆಗಲಿ ಯಾವುದರಲ್ಲಿ ಆಗಿರಲಿ ಅದಕ್ಕೂ ಕೂಡ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಇದೇ ಬೇಸ್ಮೆಂಟ್ ಇದೆಲ್ಲ ಫಿನಿಶಿಂಗ್ ಕ್ಲೀನಾಗಿ ಇದರಲ್ಲಿ ಬಂತು ಅಂತ ಆದರೆ ನೆಕ್ಸ್ಟ್ ಹೊಲಿಯುವಾಗ ನಿಮಗೆ ಏನು ಸಮಸ್ಯೆ ಅನಿಸಲ್ಲ ಆರಾಮಾಗಿ ಹೊಲ್ಕೊಂಡ್ಬಿಡ್ತೀರಿ ಸೊ ಇದು ನಾನೀಗ ಹೀಗೆ ಹೊಲ್ಕೊಂಡಿದ್ದೇನೆ ಅದು ಹೆಮ್ಮಿಂಗ್ ಮಾಡುವಂಥದ್ದು ಹೆಮ್ಮಿಂಗ್ ಅಂತಂದ್ಬಿಟ್ಟು ನೆಸೆಸಿಟಿ ಇದ್ದರೆ ಮಾತ್ರ ಮಾಡಿ ಇಲ್ಲ ಅಂತಂದರೆ ಬೇಡ ಹೆಮ್ಮಿಂಗ್ ಕೂಡ ನಾನು ತಿಳಿಸಿಕೊಡ್ತೇನೆ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಈಗ ನೋಡಿ ನಾನು ಇಲ್ಲಿ ಏನು ಮಾಡ್ತೇನೆ ಒಂದು ಫೂಟ್ ಗ್ಯಾಪಲ್ಲಿ ಇನ್ನೊಂದು ನೀಟಾಗಿ ಇನ್ನೊಂದು ಸ್ಟಿಚ್ ಹಾಕ್ತಾ ಇದ್ದೇನೆ ನೋಡಿ ಈಗ ಇದು ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ನಾನೀಗ ಹೊಲ್ಕೊಂಡು ರೆಡಿ ಮಾಡ್ಕೊಂಡಿದ್ದೇನೆ ನಾನು ಇದು ಫ್ರಾಕ್ ಆಗಿರೋದ್ರಿಂದ ಏನಾಗುತ್ತೆ ಈಗ ನಾನು ಶೋಲ್ಡರ್ ಜಾಯಿಂಟ್ ಮಾಡಿದ್ರೆ ನೆಕ್ ಫಿನಿಷಿಂಗ್ ಆಗಿಬಿಡುತ್ತೆ ಕೆಲವು ಮಕ್ಕಳಿಗೆ ಹಾಕ್ಕೊಳ್ಳಿಕ್ಕೆ ಕಂಫರ್ಟೇಬಲ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಏನು ಮಾಡ್ತಾ ಇದ್ದೇನೆ ಈ ಫ್ರಾಕಿಗೆ ಸ್ವಲ್ಪ ಇಲ್ಲಿ ಓಪನ್ ಕೊಡ್ತೇನೆ ಹೇಗೆ ಅಂತ ಅಂದ್ಬಿಟ್ಟು ಈಗ ನೋಡ್ಕೊಳ್ಳಿ ಸೊ ಇದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ಇದರಲ್ಲಿ ನಾನು ಮಾಡ್ತೇನೆ ಈವನ್ ಆಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ನಾನು ನೋಡಿ ಸಮ ತಗೊಳ್ಳಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಇದನ್ನೀಗ ನಾನು ಸೆಂಟರ್ ಪಾರ್ಟನ್ನಾಗಿ ಈಗ ನನಗೆ ಎಕ್ಸಾಕ್ಟ್ ಈಗ ಕಟ್ ಮಾಡ್ತೇನೆ ಓಕೆ ನೋಡಿ ಹೀಗೆ ಕಟ್ ಮಾಡಿದೆ ಕಟ್ ಮಾಡಿದ ನಂತರ ಇದು ಬ್ಯಾಕ್ ಪಾರ್ಟ್ ಆಗಿರೋದು ನೋಡಿ ಹೀಗೆ ಈಗ ನನಗೆ ಕಂಪ್ಲೀಟ್ ಹೀಗೆ ಬರುತ್ತೆ ಸಪ್ರೇಟ್ ಆಯ್ತು ಹೌದಾ ಈಗ ಕಂಪ್ಲೀಟ್ ಸಪ್ರೇಟ್ ಆಗಿದೆ ಯಾಕೆಂದರೆ ಇದು ಬಾಡಿ ಪಾರ್ಟ್ ಇಲ್ಲಿ ನಾನು ಏನು ಮಾಡ್ತೇನೆ ಉಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಮಾಡ್ತೇನೆ ಹೇಗೆ ಅಂತ ಅಂದ್ಬಿಟ್ಟು ಈಗ ನಾನು ತೋರಿಸ್ತೇನೆ ನಿಮಗೆ ಈಗ ನೋಡಿ ಇದು ಮೇಲ್ಗಡೆಯಿಂದ ಇಟ್ಟು ಕಂಪ್ಲೀಟ್ ನಾನು ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದೇ ರೀತಿ ಸ್ಟಿಚ್ ಹಾಕಿ ಕೆಳಗಡೆ ಕೂಡ ಏನು ಮಾಡ್ತೇನೆ ಕೆಳಗಡೆ ಏನು ತೊಂದರೆ ಇಲ್ಲ ಯಾಕೆಂದರೆ ಒಳಗೆ ಹೊರಟೋಗುತ್ತೆ ಇದೇ ರೀತಿ ನಾನೀಗ ಇಟ್ಕೊಂಡು ಈಗ ಸ್ಟಿಚ್ ಮಾಡ್ತಾ ಇದ್ದೇನೆ ಉಕ್ಸ್ ಪಾರ್ಟ್ ರಿಂಗ್ ಪಾರ್ಟ್ ಮಾಡಿದಾಗ ಏನಾಗುತ್ತೆ ಅಂತ ಆದರೆ ಬ್ಯಾಕ್ ನಿಮಗೆ ಹಾಕ್ಕೊಳ್ಳಿಕ್ಕೆ ಅನುಕೂಲ ಮಕ್ಕಳಿಗೆ ನೋಡಿ ಹೀಗಾಯ್ತಲ್ವಾ ಇದಾದ ನಂತರ ಈಗ ನೋಡಿ ಈ ರೀತಿ ಮಾಡಿದಾಗ ಹೀಗೆ ಬರುತ್ತೆ ಇದನ್ನು ನಾನು ಏನು ಮಾಡ್ತಾ ಇದ್ದೇನೆ ಇಲ್ಲಿ ಫೋಲ್ಡ್ ಮಾಡಿಬಿಟ್ಟು ಕಂಪ್ಲೀಟ್ ಹೀಗೆ ಸ್ಟಿಚ್ ಮಾಡ್ತಾ ಇದ್ದೇನೆ ಹೀಗೆ ಕಂಪ್ಲೀಟ್ ಈಗ ಸ್ಟಿಚ್ ಮಾಡ್ತಾ ಇದ್ದೇನೆ ನೋಡಿ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದರೆ ನಾನು ಉಲ್ಟಾ ಇಟ್ಟೆ ತೋರಿಸ್ಬಿಡ್ತೇನೆ ನಿಮಗೆ ನಾನು ಇದನ್ನು ಈಗ ಮಾಡ್ಕೊಂಡಿದ್ದೀನಿ ಇದು ಆ್ಯಕ್ಚುಲಿ ಉಕ್ಸಿಗೆ ಬ್ಲೌಸಿಗಾದರೂ ಕೂಡ ಇದೇ ಪ್ಯಾಟರ್ನ ಮಾಡುವಂಥದ್ದು ಸೊ ಈಗ ಇದು ಇದಕ್ಕೆ ನಾನೀಗ ಏನು ಮಾಡ್ತೇನೆ ಅಂದರೆ ಮಕ್ಕಳಿಗಲ್ವಾ ಉಕ್ಸ್ ಹಾಕಿದರೆ ಬ್ಯಾಕ್ ಸೈಡ್ ಅವರಿಗೆ ಚುಚ್ಚೋ ಚಾನ್ಸಸ್ ಇರುತ್ತೆ ಅದನ್ನು ನಾವಿಲ್ಲಿ ಏನು ಬೇಕಾದರೂ ಹಾಕ್ಕೊಳ್ಬೋದು ಅಥವಾ ಒಂದು ವೆಲ್ಕ್ರೋ ಆದರೂ ಹಾಕ್ಬೋದು ಅಥವಾ ಜಿಪ್ ಆದರೂ ವಾಟ್ ಎವರ್ ಏನೋ ಒಂದು ನಾರ್ಮಲಾಗಿ ಅವ್ರಿಗೆ ಏನು ಕಂಫರ್ಟೇಬಲ್ ಅದನ್ನು ಹಾಕ್ಕೊಳ್ಳಿ ಅಥವಾ ಬಟ್ಟೆ ಗುಂಡಿ ಆದರೂ ಹಾಕ್ಕೊಳ್ಬೋದು ಲೈಕ್ ಈಗ ಶರ್ಟಿಗೆ ಹಾಕ್ತಾರಲ್ವ ಆ ಥರ ಬಟನ್ಸ್ ಕೂಡ ಹಾಕ್ಕೊಳ್ಬೋದು ಸೊ ಇದೀಗ ಇದು ಕಂಪ್ಲೀಟ್ ಒಳಗಡೆ ಹೋಗಿದೆ ಒಂದು ಸೈಡ್ ನೋಡಿ ಕಾಣ್ತಾ ಇರಬೇಕು ಈಗ ಇದನ್ನೇನು ಮಾಡ್ತಾ ಇದ್ದಾನೆ ಸೇಮ್ ಪ್ರೊಸೀಜರಲ್ಲೇ ನಾನೀಗ ಇದನ್ನು ನೋಡಿ ಈಗ ಇಲ್ಲಿ ಇದನ್ನು ಮಾತ್ರ ನಾನು ಸ್ವಲ್ಪ ಎಕ್ಸ್ಟೆಂಡ್ ಕೊಡ್ತೇನೆ ಲೈಕ್ ಹೀಗೆ ನಾನು ಮೇಲ್ಗಡೆ ಇಟ್ಕೊಂಡಿದ್ದೇನೆ ಇದನ್ನು ಬೇಡ ಇದು ರಿಂಗ್ ಹಾಗೆ ನಾವು ಮಾಡೋದ್ರಿಂದ ಫಸ್ಟ್ ಕೆಳಗಡೆಯಿಂದನೇ ಮಾಡ್ಕೊಂಬಿಡೋಣ ನೋಡಿ ಇದನ್ನು ಹೀಗೆ ಇಟ್ಕೊಂಡು ಉಲ್ಟಾ ಇದು ಕೂಡ ಉಲ್ಟಾನೇ ಇದೆ ನೋಡಿ ಕಾಣ್ತಾ ಇದೆ ಇದು ಉಲ್ಟಾ ಇದೆ ಇದನ್ನು ಇದೇ ರೀತಿ ಈಗ ಫೋಲ್ಡ್ ಮಾಡ್ಕೊಳ್ತೇನೆ ಮಾಡಿಕೊಂಡು ಕಂಪ್ಲೀಟ್ ಎಡ್ಜ್ ತನಕ ಹೊಲ್ಕೊಂಬಿಡ್ತೇನೆ ಫಸ್ಟ್ ಇಷ್ಟ ಆದ ನಂತರ ಈಗ ಇದನ್ನು ಈ ರೀತಿ ಬಂತು ಹೋದಾ ನೋಡಿ ಈ ರೀತಿ ಬಂತಾದ ನಂತರ ಇದನ್ನು ನಾನು ಇದೇ ರೀತಿ ಮಾಡಿಕೊಂಡು ಉಕ್ಸಿಗೆ ಕೊಡ್ತೇವಲ್ಲ ಅದೇ ಪ್ರಕಾರ ಈ ಎಡ್ಜಲ್ಲಿ ಫೋಲ್ಡ್ ಮಾಡಿಕೊಂಡು ಕ್ಲೀನಾಗಿ ನೋಡಿಕೊಂಡ್ರೆ ನಾನು ಹೇಗೆ ಮಾಡ್ತಾಯಿದ್ದೇನೆ ಅಂತ ಹೇಳ್ಬಿಟ್ಟು ನಿಮ್ಗೆ ಕರೆಕ್ಟ್ ಇಮೇಜ್ ಗೊತ್ತಾಗ್ಬಿಡುತ್ತೆ ಇದನ್ನೀಗ ನಾನು ಈ ರೀತಿ ಕೊಡ್ತಾ ಇದ್ದೇನೆ ನೋಡಿ ಕಂಪ್ಲೀಟ್ ಈಗ ಕ್ಲೀನಾಗಿ ನಿಮಗೊಂದು ಇಮೇಜ್ ಅನ್ನೋದು ಗೊತ್ತಾಗ್ಬಿಡುತ್ತೆ ಇದನ್ನು ಇದೇ ರೀತಿ ತಗೊಂಡು ಸರಿನಾ ಬಂದಿದೆ ಇಲ್ಲಿ
फ्रंट पार्टू ही बनो इंतर वो काल इंच ग्यापली नानू एडल स्टिच हाकबिड़ते ऐन जस्ट वो स्टिचिंग सरी एक्स्ट्रा इन कटे नोत इेन नमें वो अली बटन हाकि हाकिर हाकड़े वो अनुकूल मकलिए ऐन अरे ओपन हाकली अनुकूल आगते वे जॉइंट मिड़ते या तीर ना अस्टू उद्दू नेसेसिटी सो नानेनमे वो मैक्सिमम ನೋಡಿ ನಾನು ಇಷ್ಟೇ ಓಪನ್ ಕೊಡೋದು ಇಲ್ಲಿ ಒಂದು ಉಕ್ಸಿಟ್ರೆ ಕೂಡ ಸಾಕು ನನಗೆ ಸೋ ನಾನು ಏನು ಮಾಡ್ತೀನಿ ಇಲ್ಲಿಂದ ಇಲ್ಲಿವರೆಗೂ ಒಂದು ಜಾಯಿಂಟ್ ಮಾಡಿಬಿಡ್ತಾನೆ ಸರಿನಾ ಓಕೆ ಡನ್ ಇಷ್ಟ ಆಯ್ತು ಇದೇ ಪ್ರಕಾರ ಈಗ ನಾನು ನೋಡಿ ಆಯ್ತು ಇದು ಮಗುಗೆ ತಲೆಗೆ ಹೋಗಲಿಲ್ಲ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ ಅಂತಂದ್ರೆ ನಾನು ಇದೇನ್ ಮಾಡಿದನೆ ಓಪನ್ ಮಾಡಿದನೆ ಕ್ರಾಸ್ ಪಟ್ಟಿ ಇದನ್ನ ಒಂದು ಐಡಿಯಾನು ಬಂತು ನಿಮಗೆ ಏನಂದ್ರೆ ಉಕ್ಸಿ ಬ್ಲೌಸ್ ಗಳಿಗೆ ನಾವು ಇದೇ ತರ ಉಕ್ಸಿ ಪಟ್ಟಿ ಇಟ್ಕೊಳ್ಳೋದು ರಿಂಗ್ ಪಟ್ಟಿ ಸೋ ಇದೇನಿದೆ ಈಗ ನಾನು ಇಲ್ಲಿ ಒಂದು ಒಂದು ಉಕ್ಸಿ ಇಲ್ಲಿ ಮೇಲ್ಗಡೆ ಹಾಕಿದ್ರು ಕೂಡ ಕಂಫರ್ಟಬಲ್ ಆ ಬಟನ್ ಹಾಕಿ ಏನಾದರೂ ಹಾಕಿ ನಿಮ್ಮ ಇಷ್ಟ ಒಂದು ಉಕ್ಸಿಗೆ ನಾನು ಇಲ್ಲಿ ಸ್ಪೇಸ್ ಕೊಟ್ಟಿದ್ದೀನಿ ಇಷ್ಟು ಓಪನ್ ಆಗಿದೆ ಇಷ್ಟ ಆಯ್ತು ಇದು ಬ್ಯಾಕ್ ಪಾರ್ಟ್ ಆಯ್ತು ಇದು ಫ್ರಂಟ್ ಪಾರ್ಟ್ ಆಯ್ತು ಈಗ ಏನು ಮಾಡ್ತಾ ಇದ್ದೀನಿ ನಾನು ಈಗ ಶೋಲ್ಡರ್ ಶೋಲ್ಡರ್ ಜಾಯಿಂಟ್ ಮಾಡ್ತಾ ಇದ್ದೀನಿ ನೋಡಿ ಈ ತರ ಎರಡೂ ಕೂಡ ಈವನ್ ಆಗಿ ಇಟ್ಕೊಂಡು ಸೋ ಇಲ್ಲಿಂದ ಇದೇ ಪ್ರಕಾರ ಒಂದು ಸ್ಟಿಚ್ ಹಾಕ್ತಾನೆ ಸರಿಯಾ ಎರಡೂ ಕೂಡ ಶೋಲ್ಡರ್ ಜಾಯಿಂಟ್ ಮಾಡ್ತಾನೆ ಈಗ ಶೋಲ್ಡರ್ ಶೋಲ್ಡರ್ ಜಾಯಿಂಟ್ ಆದ ನಂತರ ಈ ರೀತಿ ಕಂಪ್ಲೀಟ್ ಆಗಿ ಈಗ ಬಂದ್ಬಿಡ್ತು ನೋಡಿ ಬಾಡಿ ಪಾರ್ಟ್ ರೆಡಿ ಆಗಿದೆ ಈಗ ಇದಕ್ಕೆ ನಾನು ಈಗ ಸ್ಲೀವ್ಸ್ ಹೇಗೆ ಇಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾನೆ ಫ್ರೆಂಡ್ಸ್ ಇದನ್ನ ಈಗ ಸ್ಲೀವ್ಸ್ ಹೇಗೆ ಇಡಬೇಕು ಅನ್ನೋದನ್ನ ಈಗ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಇದು ನಾವು ಇಡೋದು ಈಗ ಸಾದಾ ಸ್ಲೀವ್ಸ್ ಅಲ್ಲ ಬಫ್ ಸ್ಲೀವ್ಸ್ ಅನಿಯೋ ಈ ರೀತಿ ಸ್ಟಿಚ್ ಆದ ನಂತರ ಒಂದು ಸಜೆಷನ್ ಏನು ಅಂತಂದ್ರೆ ನೀವು ಕರೆಕ್ಟ್ ಆಗಿ ಹೊಲಿಯುವಾಗ ಏನಾದ್ರು ಹೆಚ್ಚು ಕಡಿಮೆ ಆಗಿರ್ಬೋದು ಅಥವಾ ಸ್ಟಿಚಿಂಗ್ ಅಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿರ್ಬೋದು ಯಾವುದಕ್ಕೆ ಆಗಿರಲಿ ಈ ರೀತಿ ಒಂದು ಫೋಲ್ಡ್ ಮಾಡ್ಕೊಂಡಾಗ ಶೋಲ್ಡರ್ ಆಗಲಿ ಎಲ್ಲ ಕರೆಕ್ಟ್ ಆಗಿದೆಯಾ ಸಮ ಇದೆಯಾ ಅಂತ ಅಂದ್ಬಿಟ್ಟು ನೋಡ್ಕೊಂಬಿಡಿ ಈಗ ನೋಡಿ ಈ ರೀತಿ ಆಗಿದೆ ಹೌದಾ ಚೂರು ಇಲ್ಲಿ ಹೆಚ್ಚು ಕಮ್ಮಿ ಕಾಣಿಸ್ತಾ ಇದೆ ವ್ಯತ್ಯಾಸ ಆದಾಗ ನಾವು ಏನು ಮಾಡ್ತೇವೆ ಅಂತಂದ್ರೆ ಈಗ ಸಮ ನಾಲ್ಕನ್ನು ಇಟ್ಕೊಂಡು ಆಯ್ತಾ ಈ ರೀತಿ ಒಂದು ಸಣ್ಣದೊಂದು ಶೇಪ್ ಈವನ್ ಆಗಿ ಬರಲಿ ಅಂತ ಕಾರಣಕ್ಕೆ ನಾನು ಇದೊಂದು ಶೇಪ್ ಒಂಚೂರು ಕಟ್ ಮಾಡ್ಕೊಂಡ್ಬಿಡ್ತಾನೆ ಸರಿಯಾ ಈಗ ನೋಡಿ ನಾಲ್ಕು ಪಾರ್ಟ್ ಕೂಡ ಈವನ್ ಆಗಿ ಬಂದಿದೆ ಈಗ ನಾಲ್ಕು ಸೈಡ್ ಕೂಡ ನಾಲ್ಕು ಕೂಡ ಈವನ್ ಆಗಿ ಬಂದಿದೆ ಇದು ಎಲ್ಲ ಪಾರ್ಟ್ದಲ್ಲೂ ಮಾಡಬೇಕಾಗಿರೋಂಥ ಕೆಲಸ ಈಗ ನೀವು ಇಷ್ಟಾದ ನಂತರ ಈಗ ನಾನು ಇದಕ್ಕೆ ಈಗ ಇದನ್ನು ಸ್ಲೀವ್ಸೇ ಹೇಗೆ ಅಂತ ತೋರಿಸ್ಕೊಡ್ತೇನೆ ನೋಡಿ ಫ್ರೆಂಡ್ಸ್ ಇದು ಈಗ ಸ್ಲೀವ್ಸ್ ಕಟ್ ಮಾಡ್ಕೊಂಡಿದ್ದೆ ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಇದು ಫ್ರಂಟ್ಗೆ ಬರುತ್ತೆ ಇದು ಬ್ಯಾಕ್ ಈ ಕಡೆ ಸೈಡ್ ಬರುತ್ತೆ ಹಾಗಾಗಿ ನಾನು ಇದೇನು ಮಾಡ್ತಾ ಇದ್ದೇನೆ ಈಗ ನೋಡ್ಕೊಂಬಿಟ್ರೆ ಗೊತ್ತಾಗ್ಬಿಡುತ್ತೆ ಯಾಕೆಂದರೆ ಫ್ರಂಟ್ ಒಂಚೂರು ಡೀಪ್ ಕೊಟ್ಟಿದ್ವಿ ಸೊ ಹಾಗಾಗಿ ಈಗ ಇದಕ್ಕೆ ಈಗ ನಾನು ಫ್ರಂಟ್ ಡೀಪ್ ಇರೋ ಪೋರ್ಷನ್ ನಾನು ಫ್ರಂಟಿಗೆ ಬರೋ ಹಾಗೆ ಮಾಡಿದ್ದೇನೆ ಯಾಕೆಂದರೆ ಈ ಪಾರ್ಟ್ ಫ್ರಂಟ್ ಮಾರ್ಕ್ ಇರೋದು ಗೊತ್ತಾಗ್ತಿದೆ ಅಲ್ವಾ ಮಾರ್ಕರು ಸೊ ಹಾಗಾಗಿ ಇದು ಪಾರ್ಟ್ ಫ್ರಂಟ್ ನಾನೀಗ ಇದನ್ನು ಏನು ಮಾಡ್ತಾ ಇದ್ದೆ ನೋಡಿ ಸ್ಲೀವ್ಸ್ ಬಫ್ ಸ್ಲೀವ್ಸ್ ಹೇಗೆ ಕೊಡೋದು ಅಂತಂದ್ಬಿಟ್ಟು ಫಸ್ಟ್ ತೋರಿಸ್ಬಿಡ್ತೇನೆ ನಿಮಗೆ ದಯವಿಟ್ಟು ನೋಡ್ಕೊಳ್ಳಿ ಈಗ ಇಲ್ಲಿಂದ ನಾನು ಎಷ್ಟು ಪಾರ್ಟ್ ಬಫ್ ಕೊಡಬೇಕು ಅಂತಾದರೆ ನೋಡಿ ಇಲ್ಲೇನಿದೆ ಇಲ್ಲಿ ನಾನು ಸ್ಟಿಚ್ ಮಾಡೋಕ್ಕೂ ಮುಂಚೆ ಒಂದು ರೆಫರೆನ್ಸ್ ನಿಮಗೆ ಈ ರೀತಿ ನಾನು ನೆರಿಗೆ ಇಡ್ತಾ ಹೋಗ್ತೇನೆ ಪಕ್ಕ ಪಕ್ಕ ಇರ್ತಿರ್ತೀನಿ ನೆರಿಗೆ ಇಡ್ತಾ ಹೋಗ್ತೇನೆ ಇಡ್ತಾ ಹೋಗುವಾಗ ಹಾಗೆ ಜೊತೆಲಿ ಇದು ನೋಡ್ತಾ ಬರ್ತೀನಿ ಇಲ್ಲಿವರೆಗೂ ನನಗಿದು ಈ ಎಡ್ಜ್ ತನಕ ಇಲ್ಲಿವರೆಗೂ ಕರೆಕ್ಟಾಗಿ ಬರ್ತಾ ಇದೆಯಾ ನೋಡ್ಕೊಳ್ತೇನೆ ಹಾಗೆ ಹೊಲಿತಾ ಹೊಲಿತಾ ನಾನು ಇದೇ ಪಾರ್ಟಲ್ಲಿ ಕ್ಲೀನಾಗಿ ಜಾಯಿಂಟ್ ಆಗಬೇಕು ಒಂದು ವೇಳೆ ಇಲ್ಲಿ ಓಕೆ ಒಂದು ವೇಳೆ ಎಕ್ಸ್ಟ್ರಾ ಬಂತ ಓಕೆ ಇನ್ನೊಂದು ಸ್ಲೀವ್ಸ್ ನಾನು ಅಂದರೆ ಇನ್ನೊಂದು ನೆರಿಗೆ ಎಕ್ಸ್ಟ್ರಾ ಕೊಡೋಣ ಅಂತಂದ್ಬಿಟ್ಟು ಬೇಕಾದ್ರೂ ಕೊಡ್ಬೋದು ಇದೇ ಪ್ರಕಾರ ನಾನೀಗ ನೆರಿಗೆ ಮಾಡ್ತಾ ಸ್ಟಿಚ್ ಮಾಡ್ತಾ ಹೋಗ್ತೇನೆ ಅದಕ್ಕೆ ನಾನು ಏನು ಮಾಡ್ತೇನೆ ಫಸ್ಟ್ ಸೆಂಟ್ರ್ ಪಾರ್ಟ್ ಇದು ಸೀದಾ ಇದೆ ಇದು ಸೀದಾ ಇದೆ ಸೆಂಟ್ರಲ್ಲಿ ಇಟ್ಕೊಳ್ತಾ ಇದ್ದೇನೆ ಯಾಕೆ ಬಿಗಿನರ್ಸ್ ಆಗಿರೋದ್ರಿಂದ ನಾನು ಇರ್ತೀನಿ ನಿಮಗೆ ಬಫ್ ಸ್ಲೀವ್ಸ್ ಇಡೋದು ಮೆಥಡನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ಅಂದ್ರೆ ಅಟ್ಯಾಚ್ ಮಾಡಿಕೊಂಡು ಈಗ ನೋಡಿ ಇದನ್ನೀಗ ನಾನು ಸಣ್ಣ ಸಣ್ಣದಾಗಿ ನೆರಿಗೆ ಕೊಡ್ತಾ ಇದ್ದೇನೆ ಹೌದಾ ಒಂದೇ ಕಡೆ ನೆರಿಗೆ ಬಂದರೆ ಆ್ಯಕ್ಚುಲಿ ಗುಬಿ ತೋಳು ಅಂತ ಅಂದ್ಬಿಟ್ಟು ಕೂಡ ಹೇಳ್ತಾರೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ ಆಗಿರಲಿ ದೊಡ್ಡವ್ರಿಗೆ ಆಗಿರಲಿ ಯಾರಿಗೆ ಆಗಲಿ ಗುಬ್ಬಿ ತೋಳು ಯೂಶ್ವಲಿ ತುಂಬ ಚೆನ್ನಾಗಿ ಕಾಣುವಂಥದ್ದು ಹೆಣ್ಮಕ್ಳಿಗೆ ನೋಡಿ ಒಂದು
ಸಜೆಷನ್ ಮಾಡ್ತಾನೆ. ರಟ್ಟೆ ದಪ್ಪ ಇರುವಂಥವ್ರಿಗಾದರೆ ಗುಬಿ ತೋಳು ಮಾಡಿಕೊಂಡ್ರು ಕೂಡ ಏನಾಗ್ಬಿಡುತ್ತೆ, ತೀರಾ ಸ್ವಲ್ಪ ದಪ್ಪ ಕಾಣಿಸ್ತೀರಿ. ಅದಕ್ಕೆ ಕೆಳಗಡೆ ಈಗೆಲ್ಲ ಫ್ಯಾಷನ್ ಆಗಿ ಬಂದಿದೆ, ಮೇಲೆ ಗುಬ್ಬಿ ಬಂದುಬಿಟ್ಟು ಕೆಳಗಡೆ ಪಟ್ಟಿ ಹಾಗೆ ಬರುತ್ತೆ, ಆ ಥರ ಮಾಡಿಕೊಂಡ್ರೆ ಏನು ಸಮಸ್ಯೆ ಆಗೋಲ್ಲ. ಇಲ್ಲ ಅಂತಂದರೆ ಸ್ವಲ್ಪ ದಪ್ಪ ಕಾಣಿಸ್ತೀರಿ ಸಣ್ಣ ಇರೋರು ಕೂಡ. ನೋಡಿ ಈ ರೀತಿ, ಈ ರೀತಿ ನಾನೀಗ ಅಟ್ಯಾಚ್ ಮಾಡ್ತಾ ಹೋಗ್ತಾ ಇದ್ದೇನೆ. ತುದಿ ತನಕ ಕರೆಕ್ಟಾಗಿ ಬರುತ್ತೆ ನೋಡಿ, ಈ ಪಾರ್ಟ್ ಈ ಪಾರ್ಟ್ ನೋಡಿ, ಈ ಒನ್ ಆಗಿ ಬಂದಿದೆ. ಏಕೆಂದರೆ ನಾನು ಎಕ್ಸಾಕ್ಟ್ ನೆರಿಗೆ ಜಾಸ್ತಿನೂ ಕೊಟ್ಟಿಲ್ಲ, ಕಡಿಮೆನೂ ಕೊಟ್ಟಿಲ್ಲ, ಎಷ್ಟು ನನಗೆ ನೆಸೆಸಿಟಿ ಇದೆ ಅಷ್ಟು. ಈಗ ಒನ್ ಸೈಡ್ ಈ ಪಾರ್ಟ್ ಆಯ್ತಲ್ವಾ, ಸೊ ಈ ಕಡೆ ಕೂಡ ಈಗ ಇಲ್ಲಿದೆ, ನಿಮ್ಗೆ ಗೊತ್ತಾಗ್ಲೇನೋ ಕಾರಣ ನಾನು ಇದು ಹೀಗೆ ತೊಗೊಳ್ತೇನೆ. ನೋಡಿ ಈ ಕಡೆ ಪಾರ್ಟ್ ಕೂಡ ಈಗ ಹಾಗೇ ಬಿಟ್ಟರೆ ಇಲ್ಲಿ ತನಕ ಎಕ್ಸ್ಟ್ರಾ ಬರುತ್ತೆ. ನಾನು ಇದನ್ನು ನೆರಿಗೆ ಮಾಡ್ತೇನೆ ಅಂತ ಆಲ್ರೆಡಿ ಹೇಳಿಬಿಟ್ಟಿದ್ದೇನೆ ಹೌದಾ. ಸೊ ಅದನ್ನು ನೆರಿಗೆನ ನನಗೆ ಪುನಃ ಇಲ್ಲಿ ಕೊಡ್ತಾ ಬರ್ತೇನೆ ನೋಡಿ. ನೆರಿಗೆ ಇಡೋಕ್ಕೆ ಮುಂಚೆ ನೋಡ್ಕೊಂಡು ಮಾಡಿ, ಇದು ನೆರಿಗೆ ಕೊಡೋದು ನಿಮ್ಗೆ ಗೊತ್ತಾಯಿತು ಅಂತಾದರೆ ನಿಮಗೆ ಈವನ್ ಇದಕ್ಕೆ ಕೂಡ ಪ್ಯಾಂಟಿಗೆ ಹೊಲಿಯುವಾಗ ಚುಡಿ ಪ್ಯಾಂಟಿಗೆ ಎಲ್ಲದಕ್ಕೂ ಕೂಡ ಅನುಕೂಲ. ಇದು ಇದರಲ್ಲಿ ನೆರಿಗೆ ಯಾಕೆ ಕೊಡ್ತಾ ಇದ್ದೇನೆ, ಯಾಕೆ ಸ್ಕರ್ಟ್ ಕೂಡ ನೆರಿಗೆ ಸ್ಕರ್ಟೇ ಬರುತ್ತೆ, ಹಾಗಾಗಿ ನೆರಿಗೆ ಕೊಟ್ಟೆ ನಾನು ಮಾಡ್ತಾ ಇದ್ದೇನೆ ನೋಡಿ. ಇದೇ ಪ್ರಕಾರ ಈಗ ನಾನು ಇಷ್ಟು ಆದ ನಂತರ ಇಲ್ಲಿ ನಾನು ನೋಡ್ಕೊಳ್ತಾ ಇದ್ದೇನೆ ಕರೆಕ್ಟಾಗಿದೆಯಾ ಅಂತ. ಓಕೆ ಬರ್ತಾ ಇದೆ ಅಂತಾದರೆ ಈಗ ನಾನು ಇದನ್ನು ಡೈರೆಕ್ಟಾಗಿ ಈಗ ಅಟ್ಯಾಚ್ ಮಾಡ್ತೇನೆ. ಶೇಪಿಗೆ ಬರಬೇಕು ಯೂಶಲಿ. ಸೊ ಕರೆಕ್ಟಾಗಿ ಈಗ ಬರೋ ಥರ ಇನ್ನೊಂದಕ್ಕೂ ನಾನು ರೆಡಿ ಮಾಡ್ಕೊಳ್ತೇನೆ ನೋಡಿ. ಈಗ ನನ್ನ ಸ್ಲೀವ್ಸ್ ಎರಡು ಕೂಡ ಅಟ್ಯಾಚ್ ಮಾಡಿ ಆಗಿದೆ. ಈಗ ನಾನು ನೆರಿಗೆ ಕೊಟ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದೇನೆ. ಇಲ್ಲೂ ಬಂದಿದೆ, ಇಲ್ಲೂ ಬಂದಿದೆ. ಈಗ ಏನು ಮಾಡ್ತಾನೆ ಅಂತಂದರೆ, ಈಗ ನೋಡಿ ಈಗ ನೆರಿಗೆ ಎಷ್ಟು ನಾನು ಮಾಡಿದ್ದೇನೆ ಅದೇ ಥರ ಕೆಳಗಡೆ ಪಾರ್ಟಲ್ಲೂ ಕೂಡ ನಾನು ಈಗ ಈ ನೆರಿಗೆ ಏನು ಹಿಡಿದಿದ್ದಾನೆ ಅದನ್ನೇ ಪುನಃ ಕೆಳಗಡೆನೂ ಅದೇ ಥರ ನಾನು ನೆರಿಗೆ ತಗೊಂಡು ಎಡ್ಜಿಗೆ ಒಂದು ಈ ರೀತಿ ಸ್ಟಿಚ್ ಹಾಕ್ಕೊಂಬಿಡ್ತೇನೆ. ಯಾಕೆ ಅಂತಂದರೆ ನೆರಿಗೆ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಯಾಕೆಂದರೆ ಬಫ್ ಸ್ಲೀವ್ಸ್ ಕೊಡುವಾಗ ಇದೊಂಚೂರು ಎದ್ದು ಬರುತ್ತೆ, ಇಲ್ಲೊಂಚೂರು ನೀವು ಒಂದು ಸ್ಟಿಚ್ ಹಾಕ್ಕೊಳ್ತೇನೆ ಎಡ್ಜಲ್ಲಿ. ಇದೇ ಪ್ರಕಾರ ಇಲ್ಲಿ ಹಾಕ್ಕೊಂಡಾಗ ಈ ರೀತಿ ನಿಮಗೆ ನೆರಿಗೆ ಇಲ್ಲಿ ನಾನು ಪಟ್ಟಿ ಕೊಡ್ತೇನೆ. ಕೊಡುವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಎಕ್ಸ್ಟ್ರಾ ಬಟ್ಟೆ ಇತ್ತು ಹೌದಾ, ಎಕ್ಸ್ಟ್ರಾ ಬಟ್ಟೆಯಲ್ಲಿ ನಾನೀಗ ಏನು ಮಾಡ್ತೇನೆ, ನಮಗೆ ಎಷ್ಟು ಬೇಕು ಅವಶ್ಯಕತೆ ಇಷ್ಟು ಅಲ್ವಾ. ಸೊ ಇದನ್ನು ನಾನು ಏನು ಮಾಡ್ತಿದ್ದೇನೆ, 2 ಇಂಚು ನಾನು ಕಟ್ ಮಾಡ್ಕೊಂಬಿಡ್ತೇನೆ. 2 ಇಂಚು ಎಷ್ಟು ಅವಶ್ಯಕತೆ ಇದೆ, ಇದು ಹೊಲ್ದಾದ ನಂತರ ನಿಮಗೆ ಸಿಗೋವಂಥದ್ದು. ನಾನೀಗ ಇದನ್ನು ಈಗ ನಾನು ಕಟ್ ಮಾಡ್ಕೊಳ್ತೇನೆ. ನನಗೆ 2 ಇಂಚಷ್ಟು ಕರೆಕ್ಟಾಗಿ ನೋಡಿ, 2 ಸ್ಲೀವ್ಸ್ಗೂ ಬೇಕಾಗಿರೋದ್ರಿಂದ ನಾನು ಈ ರೀತಿ ಕಟ್ ಮಾಡ್ಕೊಂಬಿಡ್ತೇನೆ. 2 ಇಂಚು ಅಂದರೆ ನೀವು ನೋಡಿ ನೋಡ್ಕೊಂಡು ಮಾಡಿ, ನಾನು ರಫ್ ಆಗಿ ನಮಗೆ ಅದರ ಐಡಿಯಾ ಇರುತ್ತೆ. ಬಟ್ ನೀವು ಒಂದು ಏನು ಮಾಡಿ ಟೇಪ್ ಇಟ್ಕೊಂಡು ಒಂದು 2 ಇಂಚು ನೋಡೇ ಈ ರೀತಿ ಕಟ್ ಮಾಡಿ. ಮತ್ತು ಕಟ್ ಮಾಡುವಾಗ ಕೆಳಗಡೆ ಬಟ್ಟೆ ಇದೆಯಲ್ಲ ಅಂತ ಅಂದ್ಬಿಟ್ಟು ನೋಡ್ಕೊಳ್ಳಿ, ಕಡೆಗೆ ಅದು ಕೂಡ ಕಟ್ ಆಗ್ಬಿಟ್ರೆ ಕಷ್ಟ. ಈಗ ನಾನು ಈ ರೀತಿ ಮಾಡ್ಕೊಂಡಿದ್ದೇನೆ ಹೌದಾ, ತೊಗೊಂಡಿದ್ದೇನೆ. ತೊಗೊಂಡಾದ ನಂತರ ಇಲ್ಲಿ ನಾನು ಆಲ್ರೆಡಿ ಒಂದು ಹೊಲಿಗೆ ಹಾಕಿದ್ದೇನೆ. ಈಗ ಇದನ್ನು ಉಲ್ಟಾ ಇಟ್ಕೊಂಡು ಈ ರೀತಿ ನಾನು ಫಸ್ಟ್ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡ್ತೇನೆ ಸ್ಟ್ರೇಟಾಗಿ, ಯಾಕಂದರೆ ಇದು ಫಿನಿಷಿಂಗ್ ಪಟ್ಟಿ ನೋಡಿ. ಇದು ಒಂದು ಸೈಡ್ ನಾನು ಹೊಲಿದಾಗ ನಿಮ್ಗೆ ಇನ್ನೊಂದು ಸೈಡಿಗೆ ಆಟೋಮೆಟಿಕಲಿ ಅದೇ ಥರ ಹೊಲಿಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ. ಸರಿನಾ ನೋಡಿ, ಆಯಿತು. ಈಗ ನಾನು ಈ ರೀತಿ ಹೊಲಿದಿದ್ದೇನೆ. ಇದು ಇನ್ನೊಂದು ಸೈಡ್ ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಆಗ ನಿಮಗೆ ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರು ಕೂಡ ಅವ್ರ ಮೇಲೆ ಟ್ರಯಲ್ ಮಾಡಲಿಕ್ಕೂ ಕೂಡ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಮಕ್ಕಳದು ಹಾಕ್ಕೊಂಡಾಗ ನಾನು ಹಾಕಿದ್ದು ಕೂಡ ನಿಮಗೆ ವಿಡಿಯೋ ತೋರಿಸ್ಕೊಡ್ತೇನೆ ಬೇಕಾದರೆ ನೋಡಿ. ಈ ರೀತಿ ನಾನು ಪುನಃ ಮೇಲ್ಗಡೆಯಿಂದ ಈ ರೀತಿ ಫೋಲ್ಡ್ ಮಾಡ್ತೇನೆ. ಈಗ ನಾನು ಇಲ್ಲಿ ಹೊಲಿಗೆ ಹಾಕಿದ್ದೆ ಹೌದಾ ಸ್ಟಿಚ್, ಆ ಸ್ಟಿಚ್ ಈಗ ನೋಡಿ ಕವರ್ ಆಗಿಬಿಡುತ್ತೆ. ನೋಡಿ ಈ ರೀತಿ ಕಂಪ್ಲೀಟಾಗಿ ನಾನೊಂದು ಅದನ್ನು ಕವರ್ ಮಾಡಿ. ಸರಿನಾ, ಅದು ಫಿನಿಷಿಂಗ್ಗೋಸ್ಕರ ಅಂತ ಎಡ್ಜಲ್ಲಿ ಇನ್ನೊಂದು ಸ್ಟಿಚ್ ಹಾಕ್ಬಿಡ್ತಾ ಇದ್ದೇನೆ.
नमदु बफ स्लीव्स पट्टी रेडी आयतु इदन्न नानी रीति नानी मगुगे एष्टु बेको अष्टु अटैच माडिदाग एनागुत्ते अदु बफ क्लीन आगि रीति कुत्कोळ्ळुत्ते ई रीति मगुगे कुत्कोळ्ळुत्ते क्लीन आगि सो इदे तर नानु एनिदे इन्नोंदु साइड कूड नानु रेडी माड्बिड्तानु ಈಗ ಇದನ್ನೀಗ ರೆಡಿ ಆಗಿದೆ ರೆಡಿ ಆದ ನಂತರ ಈಗ ನಾವು ಏನು ಮಾಡ್ತೇವೆ ಈಗ ಇದನ್ನೀಗ ಸ್ಲೀವ್ಸ್ ಎರಡು ಪಾರ್ಟ್ ಕೂಡ ರೆಡಿ ಆಗಿದೆ ಈಗ ನಾನು ಟಕ್ಸ್ ಹಿಡಿತಾನೆ ಈಗ ಇಲ್ಲಿ ಗೊತ್ತಾಗ್ತಿದೆ ಈಗ ನಿಮಗೆ ಟಕ್ಸ್ ಹೇಗೆ ಅಂತ ಅಂದ್ಬಿಟ್ಟು ಈಗ ನಾನು ಮಧ್ಯದಲ್ಲಿ ಮಧ್ಯದ ಪಾರ್ಟ್ ಅನ್ನು ಈ ರೀತಿ ನಾನು ಕರೆಕ್ಟಾಗಿ ಈವನ್ ಆಗಿ ಕೆಳಗಡೆ ಪೋರ್ಷನ್ ಅಲ್ಲಿ ಈ ಟಕ್ಸ್ ಕೊಡೋದ್ರಿಂದ ಏನಾಗುತ್ತೆ ಮಕ್ಕಳು ಮೇಲ್ಗಡೆ ಅದನ್ನ ಕೆಳಗಡೆ ಬಂದ್ಬಿಟ್ಟು ಒಂದು ಸ್ವಲ್ಪ ನೀಟಾಗಿ ಅವ್ರಿಗೆ ಮೈಕ್ ಕುತ್ಕೊಳ್ಳುತ್ತೆ ಹಾಗಾಗಿ ಇದನ್ನು ಈಗ ನಾನು ನಾಲ್ಕು ಪಾರ್ಟನ್ನು ಹೀಗೆ ಇಟ್ಕೊಂಡು ಪುನಃ ಇದನ್ನು ಟಕ್ಸ್ ಕೊಡೋದು ಹೇಗೆ ಅಂತಂದ್ಬಿಟ್ಟು ನೋಡ್ಕೊಳ್ಳಿ ಈವನ್ ಬ್ಲೌಸಿಗೂ ಕೂಡ ಇದು ನಿಮಗೆ ಬಹಳ ನೆಸೆಸಿಟಿ ಆಗಿರೋಂಥದ್ದು ಟಕ್ಸ್ ಕಾಮನ್ ಈ ಫ್ರಾಕ್ ಬೇಸ್ಮೆಂಟ್ ಮೇಲೆ ನೀವೆಲ್ಲದನ್ನು ಒಂದು ಸರ್ತಿ ಐಡಿಯಾ ಬರುತ್ತೆ ನಿಮಗೆ ಹೊಲಿಯುವಾಗ ಸೊ ಈ ರೀತಿ ಈಗ ನಾನು ನಾಲ್ಕು ಫೋಲ್ಡ್ ಮಾಡಿಕೊಂಡು ಇಲ್ಲೊಂದು ನಾಚ್ ಹಾಕ್ಕೊಂಬಿಡ್ತೇನೆ ಅಂದರೆ ಕಚ್ ಮಾರ್ಕ್ ನಾಲ್ಕು ಬಟ್ಟೆಗೆ ಬಂದಿದೆ ಏನಾಗುತ್ತೆ ಈಗ ನೀವು ಟಕ್ಸ್ ಹಿಡಿಬೇಕು ಹೌದಾ ಹಾಫ್ ಹಾಫ್ ಇಂಚ್ ನೋಡಿ ಕರೆಕ್ಟಾಗಿ ಬಂದಿದೆ ಇಲ್ಲಿ ನಾನೇನು ಮಾಡ್ತೇನೆ ಈ ರೀತಿ ಕಂಪ್ಲೀಟಾಗಿ ಈ ರೀತಿ ಒಳಗಡೆಯಿಂದ ನಾನು ಹೀಗೆ ಫೋಲ್ಡ್ ಮಾಡಿಬಿಟ್ಟು ಕಾಲು ಕಾಲು ಇಂಚು ಜಾಸ್ತಿ ಅಲ್ಲ ಜಸ್ಟ್ ಕಾಲು ಇಂಚು ಮಾತ್ರ ಹಿಡಿಯೋದು ಮೂರು ಇಂಚು ಅಂತ ಹೇಳಿದ್ದಾನೆ ಆಲ್ರೆಡಿ ಮೂರು ಇಂಚು ಹೇಗೆ ಅಂತಂದರೆ ನಾನು ನೋಡಿ ಇಲ್ಲಿಂದ ನೀವೊಂದು ಟೇಪ್ ತೊಗೊಂಡು ಮೆಷರ್ಮೆಂಟ್ ಮಾಡ್ಕೊಂಡು ನೋಡ್ಕೊಳ್ಳಿಬೇಕಾದ್ರೆ ಮೂರು ಇಂಚು ಅಂದರೆ ಇಷ್ಟು ಎಕ್ಸಾಕ್ಟ್ ಬರುತ್ತೆ ನೋಡಿ ಮೂರು ಇಂಚು ಅಂತ ಈಗ ನಾನು ಮೂರು ಇಂಚು ಅದನ್ನು ನೀವು ನೋಡ್ಕೊಂಡು ಫಸ್ಟ್ ಟೈಮ್ ಮಾಡೋದ್ರಿಂದ ಮೂರು ಇಂಚು ಹೇಗೆ ಅಂತಂದ್ಬಿಟ್ಟು ಗೊತ್ತಾಗುತ್ತೆ ಇದೇ ಪ್ರಕಾರ ನಾನು ಇನ್ನೊಂದು ಸೈಡ್ ಕೂಡ ಅಂದರೆ ನಾಲ್ಕು ಸೈಡ್ ಬೇಕು ಅಂತಾದರೆ ಮಾತ್ರ ನಾಲ್ಕು ಸೈಡ್ ಕೊಡಿ ಇಲ್ಲ ಅಂತಾದರೆ ಫ್ರಂಟಲ್ಲಿ ಕೊಟ್ಟರೆ ಕೂಡ ಸಾಕು ಅವಶ್ಯಕತೆ ಇತ್ತು ಅಂತಾದರೆ ಮಾತ್ರ ನಾಲ್ಕು ಸೈಡ್ ಕೊಡಿ ಇಲ್ಲ ಅಂತಾದರೆ ಫ್ರಂಟಲ್ಲೇ ಸಾಕು ಸರಿ ನಾನೀಗ ಫ್ರಂಟಲ್ಲಿ ಮಾತ್ರ ಕೊಟ್ಟಿದ್ದೇನೆ ಬ್ಯಾಕ್ ನೆಸೆಸಿಟಿ ಇಲ್ಲ ಯಾಕೆಂದರೆ ಬ್ಯಾಕ್ ನಾನು ಉಗ್ಸಕ್ಕೆ ಪಟ್ಟಿ ಇಟ್ಟಿರೋದ್ರಿಂದ ಬೇಕು ಅನ್ಸಿದ್ರೆ ಮಾತ್ರ ಕೊಟ್ಟರಾಯ್ತು ಇಲ್ಲಾದರೆ ಬೇಡ ಸೊ ಈಗ ನಾನು ಈ ರೀತಿ ಈಗ ಕೊಟ್ಟಿದ್ದೇನೆ ಇಷ್ಟಾದ ನಂತರ ಬೆಟರ್ ನೀವು ನಾಲ್ಕು ಸೈಡ್ ಕೊಟ್ಟರೆ ಏನಾಗುತ್ತೆ ಆಗ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಆಗೋಲ್ಲ ಎರಡು ಸೈಡ್ ಕೂಡ ಕಂಪ್ಲೀಟ್ ಈವನ್ ಆಗಿ ಬರುತ್ತೆ ಇಲ್ಲ ಅಂತಂದರೆ ನಿಮ್ಗೆ ಅನಿಸ್ಬೋದು ಇದೇನಪ್ಪ ಹೆಚ್ಚು ಕಡಿಮೆ ಬಂತು ಅಂತ ಅಂದ್ಬಿಟ್ಟು ಬಿಗಿನರ್ಸ್ ಅಲ್ವಾ ಸೊ ಓಕೆ ನಾಲ್ಕು ಕೊಡೆನೂ ಕೊಟ್ಬಿಡಿ ನಾಲ್ಕು ಸೈಡ್ ಕೊಟ್ಕೊಂಬಿಟ್ಟಾಗ ಆಗ ಈಸಿಯಾಗಿ ನಿಮಗೆ ಹೊಲ್ಕೊಳ್ಳಿಕ್ಕೂ ಅನುಕೂಲ ಆಗುತ್ತೆ ನೋಡಿ ಇದೀಗ ಸ್ಲೀವ್ಸಿಗೆ ನಾನು ಫಿಟ್ಟಿಂಗ್ ಹೇಗೆ ಕೊಡೋದು ಅಂತಂದ್ಬಿಟ್ಟು ಈಗ ತೋರಿಸ್ತಾ ಇದ್ದೇನೆ ಪಾಪು ಬಟ್ಟೆ ಅಲ್ವಾ ಸೊ ಇದನ್ನೀಗ ನಾನೇನು ಮಾಡ್ತಾ ಇದ್ದೇನೆ ಇಲ್ಲಿಂದ ನೋಡಿ ಎಕ್ಸ್ಟ್ರಾ ಬಂದೇ ಬರುತ್ತೆ ಡೋಂಟ್ ವರಿ ನೀವು ಹೊಲಿಯುವಾಗ ನಾನು ಎಕ್ಸ್ಟ್ರಾ ಯೂಶ್ವಲಿ ಹೇಳೇ ತೊಗೊಂಡಿದ್ದೆ ನಾನು ಎಕ್ಸ್ಟ್ರಾ ಬಟ್ಟೆ ಬೇಕು ನಾನು ಎಕ್ಸ್ಟ್ರಾ ತೊಗೊಂಡಿದ್ದೇನೆ ಹಾಗಾಗಿ ಎಕ್ಸ್ಟ್ರಾ ಬಂದಿದೆ ಸೊ ಇಲ್ಲಿಂದ ನೋಡಿ ಸ್ಲೀವ್ಸ್ ರೌಂಡ್ ಮಗುಗೆ ಅದು ಎಂಟಿತ್ತು ಸೊ ಹಾಗಾಗಿ ನಾನೊಂದು ನಾಲ್ಕೂವರೆ ತೊಗೊಳ್ತಾ ಇದ್ದೇನೆ ನಾಲ್ಕು ಸಾಕು ಜನ್ರಲ್ ಆಗಿ ನಾಲ್ಕು ಸಾಕು ಈಗ ನಾಲ್ಕೂವರೆ ನಾನು ತೊಗೊಂಡಿದ್ದೇನೆ ಅದಾದ ನಂತರ ಇಲ್ಲಿ ಹಾರ್ಮೋಲ್ ಶೇಪ್ ಕಂಕ್ಳು ಶೇಪ್ ಅಂತಂದ್ಬಿಟ್ಟು ನಾನು ಮೆಷರ್ಮೆಂಟ್ ತೆಗೆದಿತ್ತು ಕಂಕ್ಳು ಶೇಪಲ್ಲಿ ಬಂದುಬಿಟ್ಟು ಹತ್ತಿತ್ತು ಹತ್ತಲ್ಲಿ ನಾನೀಗ ಏನು ಮಾಡ್ತಾ ಇದ್ದೀನಿ ಸೊ ಈಗ ನೋಡಿ ಸ್ಲೀವ್ಸ್ ಹೇಗೆ ಫೋರ್ ನಾವು ಹೇಗೆ ತೊಗೊಂಡ್ವಿ ಅದೇ ಥರ ಈಗ ಹಾರ್ಮೋಲ್ ಶೇಪಿಗೆ ಈಗ ನಾನು ಐದೂವರೆಗೆ ನಾನು ಮಾರ್ಕ್ ಮಾಡ್ತಾ ಇದ್ದೇನೆ ಅಂದರೆ ಹಾರ್ಮೋಲ್ ಶೇಪ್ ನಾನು ತೋರಿಸಿದ್ದೆ ಹತ್ತಿತ್ತು ಪಾಪುದು ಸೊ ನಾನು ಹೇಳಿದ್ದೇನೆ ಭುಜ ಕೂಡ ಅದು ಕೂಡ ಈವನ್ ಆಗಿ ಬಂದ್ಬಿಡುತ್ತೆ ನಾನೀಗ ಇಲ್ಲೂ ಕೂಡ ಐದೂವರೆ ತಗೊಂಡು ಆಯಿತಾ ಸರಿ ಈಗ ನಾನು ನೋಡಿ ಕೆಳಗಡೆ ಪಾರ್ಟ್ ನಾನು ವೆಸ್ಟ್ ರೌಂಡ್ ಅಂತಲೂ ನಾನು ತೋರಿಸಿದ್ದಿತ್ತು ನಿಮಗೆ ವೆಸ್ಟ್ ರೌಂಡ್ ಅಂತಂದರೆ ಸೊಂಟದ ತನಕದ ರೌಂಡು ಅಂತಂದ್ಬಿಟ್ಟು ಆ ರೌಂಡು ಬಂದುಬಿಟ್ಟು ನಮಗೆ ಎಷ್ಟು ಬಂದಿತ್ತು 22 ಬಂದಿತ್ತು 22ರಲ್ಲಿ ಅರ್ಧ ಕಾಲು ಭಾಗ ಅಂತಂದರೂ ಕೂಡ ನಾನೀಗ ಡಬಲ್ ಫೋಲ್ಡ್ ಮಡಿಕೆ ಹಾಕಿದ್ದೇನೆ 22ರಲ್ಲಿ ಕಾಲು ಅಂತಂದರೆ ನಮಗೆ ಎಷ್ಟಾಗುತ್ತೆ ಐದು ಮುಕ್ಕಾಲು ಸಮಥಿಂಗ್ ಐದು ಕಾಲು ಏನೋ ಬರುತ್ತೆ ಅನಿಸುತ್ತೆ ಹೌದು ಓಕೆ ಐದೂವರೆ ಎಕ್ಸಾಕ್ಟ್ ಐದೂವರೆ ಬರುತ್ತೆ ನಾನು ಐದೂವರೆಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಮಾರ್ಕ್ ಮಾಡಿದ್ದನ್ನು ನಾನೇನು ಮಾಡ್ತಾ ಇದ್ದೇನೆ ಕೆಳಗಡೆ ಪೋರ್ಷನ್ಗೂ ಕೂಡ ಐದೂವರೆಗೆ ಮಾರ್ಕ್ ಮಾಡ್ಕೊಳ್ತೇನೆ ಈಗ ಏನಾಗುತ್ತೆ ಮಗುದು ಎಕ್ಸಾಕ್ಟ್ ಮೈದು ಫಿಟ್ಟಿಂಗ್ ಏನಿದೆ ನನಗೀಗ ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು ನಾನು ಇದೇ ಪ್ರಕಾರ ಈಗ ಸ್ಟಿಚ್ ಮಾಡ್ತಾ ಇದ್ದೇನೆ ನೋಡಿ ಸರಿಯಾ ಇದು ಒಂದು ಫಿಟ್ಟಿಂಗ್ ಕೊಡೋ ಮೆಥಡ್ ನೀವು ಹೆಚ್ಚು ಕಡಿಮೆ ಮಾಡಿಕೊಂಡು ಕೂಡ ಸ್ಟಿಚ್ ಮಾಡ್ಕೊಂಬಿಡಿ ದಯವಿಟ್ಟು ಸರಿ ನಾ ಬಟ್ಟೆ ಒಳಗಡೆ ಎಕ್ಸ್ಟ್ರಾ ಇದ್ದರೂ ಏನು ಲಾಸ್ ಇಲ್ಲ ಹಾಗಾಗಿ ನಾ ಇದನ್ನು ಏನಿದೆ ಕಾಲಿನ ಕ್ಯಾಪಲ್ಲಿ ಇನ್ನೊಂದು ಸ್ಟಿಚ್ ಹಾಕ್ಕೊಂಡ್ಬಿಟ್ಟು
स्वल्प एक्स्ट्रा इरोदन्न नानु एज यूजुअल नानु कट माड्ता इद्दीनि ननगिदु अनवांटेड क्लोथ सरिया एरडु साइड कूड इदे रीति नानु फिटिंग कोड्ता इद्दीनि सो ईग नोडि फ्रेंड इदु फ्रंट पार्ट मेलगडे बॉडी पार्ट रेडी आगिदे बॉडी पार्ट निमगे स्लीव्स एल्लदु कानिस्ता इद्दवल्ल सो फ्रंट पार्ट रेडी आयितु नानु एरडु टक्स आयितु प्रति ओंदु एल्लदन्नु ननगे रेडी आगिदे ईग ननगे इल्लि एनिदे ईग नानु नोडि स्कर्ट पार्ट नानु ऑलरेडी कट माडिदित्तु निमगे गोत्तिदे ईग ಇದು ಸ್ವಲ್ಪ ಸೈಡಿಗೆ ಇರ್ತಾನೆ ನಾನು ನೋಡಿ ಈಗ ಇದನ್ನ ಏನು ಮಾಡ್ತಾ ಇದ್ದಾನೆ ನನಗೆ ಇದು ಲೆಂತ್ ಬಂದ್ಬಿಟ್ಟು ಇದರಲ್ಲಿ ಒಂದು ಲೆಂತ್ ನೋಡ್ಕೊಂಡ್ಬಿಡೋಣ ನೋಡಿ ಲೆಂತ್ ಎಕ್ಸಾಕ್ಟ್ ನಮಗೆ ಎಷ್ಟು ಬೇಕು ಸೊಂಟ ತನಕ ಉದ್ದ ನನಗೆ 9.5 ಬಂದ್ರೆ ಸಾಕು 9.5 ಬಂದ್ರೆ ಸಾಕು ಅಂತ ಅನ್ನೋದಾದ್ರೆ ನಾನು ಇದನ್ನ ಎಕ್ಸ್ಟ್ರಾ ತಗೊಂಡಿದ್ದೆ ಆಬ್ವಿಯಸ್ಲಿ 10.5 ತಗೊಂಡಿದ್ದೆ ನೋಡಿ ಎಕ್ಸಾಕ್ಟ್ ಈಗ ನನಗೆ 10.5 ಇದೆ ನಾನು ಈಗ ಮ್ಯಾಕ್ಸಿಮಮ್ ಈಗ ನೆರಿಗೆ ಇಟ್ಟು ಹೊಲದಾಗ್ಲೂ ನನಗೆ ಇಷ್ಟಂತೂ ಹೋಗೆ ಹೋಗುತ್ತೆ ಆಗ ಹೋದಾಗ ನನಗೆ ಇಷ್ಟು ಹೋಗೆ ಹೋಗುತ್ತೆ ಹೋಗುವಾಗ ನಾನು ಏನು ಮಾಡ್ತಾನೆ ಸ್ಕರ್ಟ್ ಪಾರ್ಟ್ ಅಟ್ಯಾಚ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸೋ ಈಗ ಸ್ಕರ್ಟ್ ಹೇಗೆ ಇಡೋದು ಅಂತ ಅಂದ್ಬಿಟ್ಟು ಈಗ ನಾನು ತೋರಿಸ್ಕೊಡ್ತೇನೆ ನಾನು ನೆರಿಗೆ ಕೊಟ್ಕೊಂಡು ಹೇಗೆ ಇಡಬೇಕು ಅಂತ ಅಂದ್ಬಿಟ್ಟು ನೋಡಿ ಇದು ಸ್ಕರ್ಟ್ ಪಾರ್ಟ್ ಅದು ನಾನು ಬಟ್ಟೆ ಆಲ್ರೆಡಿ ನಿಮಗೆ ತೋರಿಸಿದ್ದಿತ್ತು ಆಲ್ರೆಡಿ ಇದನ್ನ ಏನು ಮಾಡ್ತಿದ್ದೇನೆ ಈಗ ನಾನು ಕೆಳಗಡೆ ಈ ರೀತಿ ಲೆಂತ್ ಆಕ್ಚುಲಿ ಪಾಪುದು ಫುಲ್ ಲೆಂತ್ ಬಂದ್ಬಿಟ್ಟು ನನಗೆ ಎಷ್ಟಿದೆ 23 ನ 24 ಕೊಟ್ಟು ಕೂಡ ಸಾಕು ಸೋ ಇದು ಎಕ್ಸ್ಟ್ರಾನೇ ಇತ್ತು ಬಟ್ಟೆ ನಾನು ಎಕ್ಸ್ಟ್ರಾನೇ ಹಾಗೆ ಬಿಟ್ಟಿದ್ದೆ ಈಗ 24 ಅಂತಂದ್ರು ಕೂಡ ಎಕ್ಸಾಕ್ಟ್ ಅದರಲ್ಲಿ 9 ಮೈನಸ್ ಮಾಡಿದ್ರೆ 9 ಮೈನಸ್ ಮಾಡಿದ್ರೆ 24 ಅಲ್ಲಿ ಅಲ್ಲಿಗೆ ನಮಗೆ 24 ಅಲ್ಲಿ ಈಗ ನನಗೆ ಆಕ್ಚುಲಿ 10 9.5 ಬಂತೌದಾ ಈಗ ನನಗೆ ಈಗ 24 ಅಲ್ಲಿ 9 ಮೈನಸ್ ಮಾಡಿದ್ರು ಕೂಡ ಅಲ್ಲಿಗೆ ನನಗೆ ಒಂದು 15 ಬೇಕಾಗುತ್ತೆ ಸೋ ಇಷ್ಟು ಕ್ಲೋತ್ ಏನಿದೆ ನನಗೆ ಎಕ್ಸ್ಟ್ರಾ ಇದೆ ಇದರಲ್ಲಿ ನಾನು ಏನು ಮಾಡ್ತಾನೆ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಒಂದು ಏನಾದರೂ ಫ್ರಂಟ್ ಅಲ್ಲಿ ಡಿಸೈನ್ ಮಾಡಿಬಿಡೋಣ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರಂಟ್ ನೆಕ್ಕಿಗೆ ಹತ್ರನೂ ಈಗ ಸದ್ಯಕ್ಕೆ ನನಗೆ 15 ನನಗೆ ರೆಡಿ ಬೇಕು ಬಟ್ ನಾನೀಗ 17 ತಗೊಳ್ತೇನೆ ಯಾಕಂದರೆ 2 ಇಂಚು ನನಗೆ ಮಡಕೆಗೆ ಬೇಕಾಗುತ್ತೆ ಹಾಗಾಗಿ ನಾನೊಂದು 17 ತಗೊಳ್ತಾ ಇದ್ದೇನೆ 17 ಇಲ್ಲಿಗೆ ಏನು ಮಾಡ್ತಾನೆ ನಾನು ಈವನ್ ಆಗಿ ಕಟ್ ಮಾಡ್ತಾನೆ ಅದು ಕಟ್ ಮಾಡೋಕ್ಕೂ ಮುಂಚೆ ಫ್ರೆಂಡ್ಸ್ ಇಲ್ಲಿ ಏನಿದೆ ಬಟ್ಟೆ ಅಟ್ಯಾಚ್ ಇತ್ತು ಇಲ್ಲಿ ಮಧ್ಯ ಏನಿದೆ ನಾನು ಫೋಲ್ಡಿಂಗ್ ಹಾಕುವಾಗ ಒಂದು ಸೈಡ್ ಓಪನ್ ಇದೆ ಒಂದು ಸೈಡ್ ಕ್ಲೋಸ್ ಇದೆ ನಾನು ಇಲ್ಲಿ ಫಸ್ಟ್ ಏನಿದೆ ಇದನ್ನು ಓಪನ್ ಮಾಡ್ಕೊಂಡ್ಬಿಡ್ತೇನೆ ಯಾಕಂದರೆ ಸ್ಕರ್ಟಲ್ಲಿ ನನಗೆ ಹಿಂದೆ ಮುಂದೆ ಎರಡು ಕಡೆಯೂ ಬೇಕು ಹಾಗಾಗಿ ನಾನು ಇದನ್ನೀಗ ಎಕ್ಸಾಕ್ಟ್ ಈಗ ಕಟ್ ಮಾಡ್ಕೊಂಡ್ಬಿಡ್ತೇನೆ ಎಕ್ಸ್ಟ್ರಾ ಅದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಇದು ನನಗೆ ಅನ್ವಾಂಟೆಡ್ ಇದು ಆ್ಯಕ್ಚುಲಿ ಎಕ್ಸ್ಟ್ರಾ ಇದರಲ್ಲಿ ಏನಾದರೂ ನನಗೆ ಸೈಡಿಗೆ ಪಟ್ಟಿಗೂ ಕೂಡ ಬೇಕಾಗುತ್ತೆ ಫಿಟ್ಟಿಂಗಿಗೆ ಬಟ್ ಪಟ್ಟಿಗೆ ನೆಸೆಸಿಟಿ ಇಲ್ಲ ಅಂದ್ಕೊಳ್ತೇನೆ ಯಾಕಂದರೆ ಫಿಟ್ಟಿಂಗ್ ನಾನು ಆಲ್ರೆಡಿ ಕೊಟ್ಟಾಗಿದೆ ಟಾಪಲ್ಲಿ ಸೊ ಈಗ ಏನು ಮಾಡ್ತಾ ಇದ್ದೇನೆ ಇದೀಗ ಹಿಂದೆ ಮುಂದೆ ಎರಡು ಕೂಡ ಬಟ್ಟೆ ಇದೆ ಈಗ ಅದನ್ನು ಎಕ್ಸ್ಟ್ರಾ ತೆಗೆದಿಟ್ಟು ಈಗ ನೋಡಿ ಈ ಪಾರ್ಟ್ ಏನಿದೆ ಯಾಕಂದರೆ ಪಾಪು ಸಣ್ಣದಿರೋದ್ರಿಂದ ನನಗೆ ಬಟ್ಟೆ ಎಕ್ಸ್ಟ್ರಾ ಇಲ್ಲ ಈಗ ಇದನ್ನು ನಾನು ಫಸ್ಟ್ ಫಿನಿಷಿಂಗ್ ಮಾಡ್ಕೊಂಡ್ಬಿಡ್ತೇನೆ ಎರಡು ಕೂಡ ಈಗ ನಾನು ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೇನೆ ಯಾಕೆ ಫುಲ್ ಒಂದು ಸರ್ಕಲ್ ಮಾಡ್ಕೊಂಡ್ಬಿಡ್ತೇನೆ ಈ ಕಡೆ ಒಂದು ಫುಲ್ ಒಂದು ಹೊಲಿಗೆ ಹಾಕ್ಕೊಂಡ್ಬಿಡ್ತೇನೆ ಆ್ಯಂಡ್ ದೆನ್ ಈ ಕಡೆ ಪಾರ್ಟ್ ಕೂಡ ಕಂಪ್ಲೀಟ್ ಒಂದು ಎರಡು ಕಡೆಯೂ ಒಂದೊಂದು ಸ್ಟಿಚ್ ಹಾಕ್ಕೊಂಡ್ಬಿಡ್ತೇನೆ ಸ್ಟಿಚ್ ಹಾಕ್ಕೊಂಡ್ರೆ ಅಲ್ಲಿಗೆ ನನಗೆ ಒಂದು ಸರ್ಕಲ್ ಸಿಕ್ಬಿಡುತ್ತೆ ಸರಿನಾ ಹಾಕ್ಕೊಳ್ತೇನೆ ನೋಡಿ ಸರಿ ಈಗ ಎರಡು ಸೈಡ್ ಕೂಡ ನಾನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೇನೆ ಇಷ್ಟಾದ ನಂತರ ನೋಡಿ ಒಂದು ಸರ್ಕಲ್ ಫಾರ್ಮೇಷನ್ ಆಗಿದೆ ಸರ್ಕಲ್ ಫಾರ್ಮೇಷನ್ ಆದ ತಕ್ಷಣ ನಾನೇನು ಮಾಡ್ತಿದ್ದೇನೆ ಈ ಸ್ಟಿಚ್ಗೆ ಸ್ಟಿಚ್ಗೆ ಹೀಗೆ ಇಟ್ಕೊಂಡು ಒಂದು ಫ್ರೆಂಡ್ಸ್ ಇಲ್ಲಿಂದ ನಾನೊಂದು ಮಧ್ಯ ಯಾವುದು ಅಂತ ಗೊತ್ತಾಗಲಿ ಇಲ್ಲೊಂದು ನಾಚ್ ಹಾಕ್ಕೊಂಡ್ಬಿಡ್ತೇನೆ ಹಾಗೆ ಇಲ್ಲಿ ಏನಾಗುತ್ತೆ ಇಲ್ಲೂ ಕೂಡ ನಾನು ಏನು ಇದು ಈ ನಾಚ್ ಯಾಕೆ ಹಾಕ್ತಾ ಇದ್ದಾನೆ ಅಂತಂದರೆ ನಿಮಗೆ ನೆರಿಗೆ ಈವನ್ ಆಗಿ ಬರಲಿ ಅನ್ನೋ ಕಾರಣಕ್ಕೆ ಹಾಗೆ ಪುನಃ ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಪುನಃ ಇಲ್ಲೊಂದು ನಾಚ್ ಆಗ ನೋಡಿ ಇಲ್ಲೂ ಒಂದು ನಾಲ್ಕಿಗೆ ಬರುತ್ತೆ ಇಲ್ಲಿಗೂ ಕೂಡ ಬರುತ್ತೆ ಇದು ನಾಚ್ ಪಾರ್ಟ್ ಏನಿದೆ ಇದು ನನಗೆ ಅವಶ್ಯಕತೆ ಇರೋಂಥದ್ದು ಇದಾದ ನಂತರ ಈಗ ನಾನು ಏನು ಮಾಡ್ತಾ ಇದ್ದೇನೆ ಕೆಳಗಡೆ ಪಾರ್ಟಲ್ಲಿ ನಾನು ನೋಡಿ ಹೀಗಿದೆ ಹೌದು ಇದನ್ನು ಹೀಗೆ ಮಡಚಿಕೊಂಡು ಒಂದು ಫೋಲ್ಡ್ ಮಾಡ್ಕೊಂಡ್ಬಿಡ್ತೇನೆ ನೆರಿಗೆ ಅಂದರೆ ಕೆಳಗಡೆ ಆಲ್ರೆಡಿ ಫೋಲ್ಡಿಂಗಿಗೆ ಅಂತಂದ್ಬಿಟ್ಟು ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೆ ನೆನಪಿದೆಯಾ ಸೊ ಅದನ್ನೇ ನಾನು ಏನು ಮಾಡ್ತಾ ಇದ್ದೇನೆ ಇಲ್ಲಿಗೊಂದು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡ್ಬಿಡ್ತೇನೆ ರೌಂಡಾಗಿ ಸರಿ ಈಗ ನೋಡಿ
ಕೆಳಗಡೆ ಪಾರ್ಟ್ ಅನ್ನು ಸ್ಟಿಚ್ ಮಾಡ್ಕೊಂಡಿದ್ದೇನೆ ಕೆಳಗಡೆ ನನಗೆ ಬೇಕಾಗಿರೋದು 1 ಇಂಚ್ ಏನಿದೆ ನಾನು ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೇನೆ ಆದ ನಂತರ ಈಗ ನನಗೆ ಇದು ಲೆಂತ್ ಅಲ್ಲಿ ಈಗ ನಾನು ಕಂಪ್ಲೀಟ್ ನೋಡಿ ರೌಂಡ್ ಆಗಿದೆ ಈಗ ಕಂಪ್ಲೀಟ್ ರೌಂಡ್ ಆಗಿದೆ ರೌಂಡ್ ಪೋರ್ಷನ್ ಆದ ನಂತರ ಈಗ ನಾನು ಏನು ಮಾಡ್ತೀನಿ ಇದನ್ನ ಈಗ ಸ್ಕರ್ಟನ್ ಪಾರ್ಟ್ ಇದಕ್ಕೆ ನಾನು ಅಟ್ಯಾಚ್ ಮಾಡಬೇಕು ಅದನ್ನ ನಾನು ಏನು ಮಾಡ್ತೀನಿ ಇದನ್ನ ಈಗ ಉಲ್ಟಾ ಮಾಡ್ಕೊಂಡಿದ್ದೇನೆ ಉಲ್ಟಾ ಮಾಡ್ಕೊಂಡಾಗ ಇದನ್ನ ನಾನು ಒಳಗಡೆಯಿಂದ ಅಂದ್ರೆ ಸ್ಕರ್ಟ್ ಒಳಗಡೆಯಿಂದ ಇಡ್ತಾ ಇದನ್ನ ನೋಡಿ ಕಾಣ್ತಾ ಇದೆ ಕ್ಲೀನ್ ಆಗಿ ಒಳಗಡೆ ಪೋರ್ಷನ್ ಗೆ ಕೊಡ್ತಾ ಇದನ್ನ ಇಲ್ಲೂ ಕೂಡ ನಾನು ಏನು ಮಾಡ್ತಾನೆ ಇಲ್ಲಿ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚಿಂಗ್ ಕೊಟ್ಬಿಡ್ತಾನೆ ಈಗ ಎಕ್ಸಾಕ್ಟ್ अल्ली गोत्तागली निम्गे एक्साक्ट अल्लिगे अल्लिगे सेंटर गे बरली एंदु कारणक्के इल्लंतू गोत्तागिबिडुत्ते सेंटर पार्ट इदे अंत अंदुबिट्टु ई पोर्शन नानु एनु माड्तेने इल्ली नोडि नाल्कु साइड कूड इल्लिंद इल्लिगे फ्रेंड्स इल्लिंद इल्लिगे हागे ಈ ಪೋರ್ಷನ್ ಇದೆ ಹೌದಾ ನಾನು ಆಗ್ಲೇ ಇಲ್ಲಿಗೆ ಒಂದು ನಾಚ್ ಮಾರ್ಕ್ ಹಾಕೊಂಡೆ ಅದು ಯಾಕೆ ಅಂತಂದ್ರೆ ನೆರಿಗೆ ಕೊಡುವಾಗ ಈ ರೀತಿ ಕೊಡ್ತಾ ಬರ್ತಿರಲ್ವಾ ಸೋ ಇಲ್ಲಿಂದ ಇಷ್ಟು ಒಂದು ಮೂರು ನೆರಿಗೆ ಬಂದಿದೆ ಅನಂತರ ಇಲ್ಲಿ ನೆರಿಗೆ ಹೇಗೆ ಬಂದಿದೆ ಅಂತ ಅಂದ್ರೆ ಗೊತ್ತಾಗ್ಲಿ ಅನ್ನ ಕಾರಣಕ್ಕೆ ಈಗ ಏನು ಮಾಡ್ತಾ ಇದ್ದೇನೆ ಈ ಪೋರ್ಷನ್ ಏನಿದೆ ನಾನು ಇಲ್ಲಿಗೆ ಅಟ್ಯಾಚ್ ಮಾಡ್ತಾನೆ ಇದು ಈಗ ನೋಡಿ ಬೆಟರ್ ಇದನ್ನ ನಾವು ಸೀದಾನೆ ಇಟ್ಕೊಂಡ್ಬಿಡೋಣ ಆಗ ನಿಮಗೆ ಒಂದು ಐಡಿಯಾ ಬರುತ್ತೆ ನೋಡಿ ಇದನ್ನ ನಾನಾಗ್ಲೇ ಇದನ್ನ ಉಲ್ಟಾ ಇಟ್ಕೊಂಡು ನಾನು ತೋರಿಸ್ ಕೊಟ್ಟಿದ್ದೆ ಬಟ್ ಯಾಕೆ ನಾನು ಅದನ್ನ ಬೇಡ ಅಂತ ಹೇಳ್ತೀನಿ ಈಗ ನಿಮಗೆ ಕನ್ಫ್ಯೂಷನ್ ಆಗಬಾರದು ಯಾಕಂದ್ರೆ ಇದು ಸೀದಾ ಇದೆ ಇದು ಸೀದಾ ಇದೆ ಇದನ್ನ ಏನು ಮಾಡ್ತಾ ಇದ್ದಾನೆ ಈ ರೀತಿ ಹಾಕೊಂಡ್ಬಿಡ್ತಾನೆ ಹಾಕೊಂಡಾಗ ಆಗ ನಿಮಗೆ ಇಲ್ಲಿ ನೋಡಿ ಈಗ ಕರೆಕ್ಟ್ ಆಗಿ ಸಿಗುವಂತದ್ದು ಈಗ ಕರೆಕ್ಟ್ ಆಗಿ ಇಮೇಜ್ ಬರುತ್ತೆ ಯಾಕಂದ್ರೆ ನೆರಿಗೆ ಕೊಡುವಾಗ ಬಹಳ ಇಂಪಾರ್ಟೆಂಟ್ ಫ್ರೆಂಡ್ಸ್ ಯಾಕಂದ್ರೆ ಒಳಗಡೆ ಹೋಗುವಂತದ್ದು ಹೀಗೆ ಕೊಡ್ತಾನೆ ಹೀಗೆ ಇಟ್ಕೊಂಡು ನೆರಿಗೆ ಕೊಡ್ತಾ ಬರುವಾಗ ಇಲ್ಲಿ ಓಪನ್ ಮಾಡಿದಾಗ ಈ ಬನ್ ಆಗಿ ಬಂದ್ಬಿಡುತ್ತೆ ಸೋ ಇದನ್ನ ಈಗ ನಾನು ಕೊಟ್ಟಿದ್ದೇನೆ ಹೌದ ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಏನಿದೆ ನಿಮಗೆ ಬಿಗಿನರ್ಸ್ ಆಗಿರೋದ್ರಿಂದ ಇದು ಅಟ್ಯಾಚ್ ಮಾಡ್ಕೊಂಡು ನೋಡ್ಕೊಂಡ್ರೆ ಫ್ರೆಂಡ್ಸ್ ನಿಮಗೆ ಆಗ ಪ್ಯಾಂಟಿಗೆ ನೆರಿಗೆ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅದೇ ಕಾರಣಕ್ಕೆ ಈಗ ನಾನು ನಿಮಗೆ ತೋರಿಸ್ಬಿಡ್ತಾ ಇದ್ದೇನೆ ಈಗ ನೋಡಿ ಈ ಪೋರ್ಷನ್ ಏನಿದೆ ಸೈಡಿಂದು ಫಸ್ಟ್ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತಾನೆ ನಾನು ನೆರಿಗೆ ಕೊಟ್ಕೊಂಡು ಹೋಗ್ಬಿಡ್ಬೋದು ಬಟ್ ನಿಮ್ಗೆ ಗೊತ್ತಾಗಬಾರ್ದು ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ನಾನು ಇದನ್ನೇನಿದೆ ನಾನು ಫಸ್ಟ್ ಎಲ್ಲೆಲ್ಲಿ ನಾಚ್ ಮಾರ್ಕ್ ಹಾಕಿದ್ದೆ ಅಂದರೆ ಸೆಂಟರ್ ಪಾರ್ಟ್ ಅಂದರೆ ಸೈಡಿಗೆ ಸೈಡಿಂದ ಯೂಶಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ಈ ಸೈಡಿಂದು ಈ ಕಡೆ ಸೈಡ್ ಇದು ಈಗ ರೆಡಿ ಆಗಿದೆ ನೋಡಿ ಇದೀಗ ಪ್ರತಿ ಒಂದು ಸೈಡನ್ನು ನಾನು ಈ ಥರ ಒಂದು ಅಟ್ಯಾಚ್ ಮಾಡಿಕೊಂಡಾಗ ನಾಲ್ಕು ಸೈಡ್ ಕೂಡ ನೀವು ಇದೇ ಪ್ರಕಾರ ಮಾಡಿ ಫ್ರೆಂಡ್ಸ್ ಆಗ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಮಧ್ಯ ಮಧ್ಯ ಪಾರ್ಟಿಗೆ ಏನಿದೆ ಅಲ್ಲಲ್ಲಿಗೆ ಅಟ್ಯಾಚ್ ಮಾಡ್ಕೊಂಡ್ಬಿಟ್ರೆ ನೀವು ನೆರಿಗೆ ಎಲ್ಲೂ ಮಿಸ್ ಆಗಲ್ಲ ಈವನ್ ಆಗಿ ಬಂದ್ಬಿಡುತ್ತೆ ನೋಡಿ ಈಗ ನಾನು ಈಗ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ನಾನು ಈ ರೀತಿ ಒಂದು ಮಾಡ್ಕೊಂಡಿದ್ದೇನೆ ನೋಡಿ ಮಧ್ಯದಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೇನೆ ಆ ಕಡೆ ಈ ಕಡೆ ಸೈಡನ್ನು ಅಟ್ಯಾಚ್ ಮಾಡ್ಕೊ ಈಗ ನಮಗೆ ನೋಡಿ ಈ ಕಡೆ ಇಷ್ಟು ಉಳಿದಿದೆ ಈ ಕಡೆ ಈವನ್ ಆಗಿ ಬಟ್ಟೆ ಉಳಿದಿರುತ್ತೆ ಹಾಗೆ ಬ್ಯಾಕ್ ಸೈಡ್ ಕೂಡ ಈ ರೀತಿ ಬಟ್ಟೆ ಉಳಿದಿದೆ ಅಲ್ವಾ ಇಲ್ಲೇನಿದೆ ಈಗ ನಾನು ನೆರಿಗೆ ಕೊಟ್ಕೊಳ್ತಾ ಹೋಗ್ತಾ ನೋಡಿ ಎಲ್ಲೂ ಮಿಸ್ ಆಗಲ್ಲ ನಾಲ್ಕು ಸೈಡ್ ಕೂಡ ಈವನ್ ಆಗಿ ನೆರಿಗೆ ಬಂದ್ಬಿಡುತ್ತೆ ನಮಗೆ ಈ ಕಡೆ ನಾನು ಹೀಗೆ ಕೊಟ್ಕೊಂಡು ನೋಡಿ ಈಸಿ ಆಗಿಬಿಡುತ್ತೆ ನಿಮಗೆ ನೆರಿಗೆ ಇಟ್ಕೊಳ್ಳಿಕ್ಕೂ ಕೂಡ ಅನುಕೂಲ ಆಗಿಬಿಡುತ್ತೆ ಇದು ನೆರಿಗೆ ಫ್ರಾಕ್ ಆಗಿರೋದ್ರಿಂದ ನೆರಿಗೆ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಮಗುಗೂ ಕೂಡ ಹೊಲ್ದಾದ ನಂತರ ಈಗ ನಾನಿದು ನೆರಿಗೆ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಇದ್ದೇನೆ ನೆರಿಗೆ ಕೊಡ್ತಾ ಇದ್ದೇನೆ ಈಗ ನಾನು ಈವನ್ ಆಗಿ ನನಗೆ ಎಷ್ಟು ಹೇಗೆ ಬೇಕು ಅದೇ ಪ್ರಕಾರ ಕೆಳಗಡೆನೂ ಬಟ್ಟೆ ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ ನೋಡ್ತಾ ನೆರಿಗೆ ಕೊಟ್ಟಾಗ ಏನಾಗುತ್ತೆ ತುಂಬ ಚೆನ್ನಾಗಿ ನೆರಿಗೆ ಈವನ್ ಆಗಿ ಎಲ್ಲ ಸೈಡ್ ಕೂಡ ನಿಮಗೆ ಬಂದ್ಬಿಡುತ್ತೆ ಪ್ರತಿಯೊಂದಕ್ಕೂ ಈ ರೀತಿ ನೆರಿಗೆ ಕೊಡ್ತಾ ಹೋಗ್ತಾ ಇದ್ದೇನೆ ಓಪನ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಈಗ ನೋಡಿ ಫ್ರಾಕ್ ಈಗ ಕಂಪ್ಲೀಟ್ ಫ್ರಾಕ್ ರೆಡಿ ಆಗಿದೆ ಗೊತ್ತಾಗ್ತಿದೆ ಅಂದ್ಕೊಳ್ತೇನೆ ಫ್ರೆಂಡ್ಸ್ ನೋಡಿ ಕ್ಲೀನಾಗಿ ಒಂದು ಫ್ರಾಕ್ ರೆಡಿ